ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರೋದೇ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಪ್ರತಿನಿಧಿಯಾಗಿ. ಅಂದರೆ ನನ್ನ ಪರಿಧಿಯಲ್ಲಿ 237 ಪಂಚಾಯಿತಿ, 11 ಮುನ್ಸಿಪಾಲ್ಟಿ, 2 ಜಿಲ್ಲಾ ಪಂಚಾಯಿತು ಈ ಪರಿಧಿಯಲ್ಲಿ ಒಳಪಟ್ಟಿರ್ತದೆ. ಆ ಸಂಸ್ಥೆಗಳಿಗೆ ಮತ್ತು ಆ ಸಂಸ್ಥೆಗಳಿಂದ ಆಯ್ಕೆಯಾದಂಥ ಸದಸ್ಯರುಗಳ ಊರಿನ ಅಭಿವೃದ್ಧಿಗಾಗಿ ಏನೇನು ಕೆಲಸ ಕಾರ್ಯಗಳು ಬೇಕೋ ಅದರಲ್ಲಿ ನಾನು ಭಾಗವಹಿಸ್ತೇನೆ. ಇವತ್ತು ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾರ್ಯಾಂಗದ ಅಧಿಕಾರ ಇಲ್ಲ. ಅದನ್ನು ಕೊಡಿಸಿದರೆ ಈ ಪಿ ಡಿ ಒಗಳು ಸೆಕ್ರೆಟರಿಗಳು ಅವರು ರಿಪೋರ್ಟ್ ಮಾಡೋ ಸಿಸ್ಟಮ್ ತಂದರೆ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಗಮನ ಮತ್ತು ಅವ್ರ ಮೇಲೆ ಹಿಡಿತವನ್ನು ಸಿಗ್ತದೆ. ಈ ಕಾರ್ಯರೂಪದಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಪ್ರತಿ ಜಿಲ್ಲಾ ಪಂಚಾಯತಿ ಮೀಟಿಂಗ್ಗಳು ಆಲ್ರೆಡಿ ಅಟೆಂಡ್ ಆಗಿದ್ದೀನಿ. ಅಲ್ಲಿ ಸಮಸ್ಯೆಗಳು ಏನಂತ ನಾನು ಜಿಲ್ಲಾ ಪಂಚಾಯತ್ ಗಮನಕ್ಕೆ. ನಮ್ಮ ಪಕ್ಷ KPCC ಇದೆ, KPCC ಗೈಡ್ಲೈನ್ಸ್ ಪ್ರಕಾರ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅವರ ಅಭ್ಯರ್ಥಿತ್ವವನ್ನು ಅಪ್ಲಿಕೇಶನ್ ಕೊಟ್ಟಲ್ಲಿ ಅವನು ಪ್ರಾಸೆಸ್ ಮಾಡಿಕೊಂಡು ಅದನ್ನು ನೋಡೋದಕ್ಕೆ ಜಿಲ್ಲಾ ನಾಯಕರುಗಳಿದ್ದಾರೆ, ಜಿಲ್ಲಾ ಮಂತ್ರಿ ಇರ್ತಾರೆ. ಅದಾದಮೇಲೆ KPCC ವೀಕ್ಷಕರಾದ ವೀರಣ್ಣ ಮತ್ತಿಕಟ್ಟನ್ನ ಹಾಕಿದ್ದಾರೆ. ಅವರು ಬಂದು ಕುಂತು ಮಾಡಿ ಒಂದು ಒಮ್ಮತದ ಅಭಿಪ್ರಾಯದಿಂದ ಕ್ಯಾಂಡಿಡೇಟ್. ಸುಮಾರು 6 ತಿಂಗಳ ಮುಂಚೆಯೇ ನಾನು ಪ್ರತಿಯೊಂದು ಪಂಚಾಯತಿಗೆ ಭೇಟಿ ಕೊಟ್ಟಿದ್ದೀನಿ. ನಾನು ಸಂಸತ್ ಸದಸ್ಯನಾದಾಗ 96ರಲ್ಲಿ ಇವರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ MLCಗಳಿಗೆ ಮತದಾನದ ಹಕ್ಕಿದ್ದಿಲ್ಲ. ಅದನ್ನು ಅಮೆಂಡ್ಮೆಂಟ್ ಮೂವ್ ಮಾಡಿ ಅವ್ರ ಹಕ್ಕು ಬರೋದಕ್ಕೆ ಕಾರಣಭೂತರಾಗಿದ್ದೀನಿ. ಅದಾದ ನಂತರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಹೆಚ್ಚಿನ ರೀತಿಯಾಗಿ ಈ ಏನು ಸವಲತ್ತುಗಳು ಬರ್ತಾವೋ ಅವು ನೇರವಾಗಿ ಪಂಚಾಯತಿಗಳಿಗೆ ಬರಬೇಕು ಎಂಬುದು ನನ್ನ ಒಂದು ದೃಷ್ಟಿ. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ, ಕೂಡಿಸ್ಕೊಂಡು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಯಾಗಿರುವಂಥ ಸಮಸ್ಯೆಗಳೇನು ಮತ್ತು ಅಭಿವೃದ್ಧಿ ಆಗಬೇಕಾಗಿರೋಂಥ ಕಾರ್ಯಕ್ರಮಗಳೇನು ಪಟ್ಟಿ ಮಾಡಿರಿ. ಕೇವಲ ನೀವು ಬಂದು ನನ್ನ ಹತ್ರ ಬಾಯಿ ಮಾತಿಂದ ನಾನು ನಮ್ಮೂರಿಗೆ ಇದು ಬೇಕು ಅದು ಬೇಕು ಅಂತ ಹೇಳಿದ್ರಲ್ಲ ಅಂಬುದನ್ನು ಅವ್ರನ್ನ ಈ ಕರೆಸ್ಪಾಂಡೆನ್ಸ್ ಇದು ಚಾಲು ಮಾಡಿಸೋದ್ರಾಗ ನಾನು ಅವರಿಂದ ಬಿದ್ದಿದ್ದೆ.